ಮೋದಿ ಹತ್ಯೆಗೆ ನಡೆದಿದ್ಯಾ? ಭಾರಿ ಸಂಚು. ಒಂದು ಇಮೇಲ್ ಬಿಚ್ಚಿಟ್ಟಿದೆ ಉಗ್ರರ ಅತಿ ಭಯಂಕರ ಪ್ಲಾನ್. 11 ಸ್ಕೆಚ್ಗಳು, 2 ಟೀಮ್ಗಳು. ಹೇಗಿದೆ ಗೊತ್ತಾ ಮೋದಿ ಹತ್ಯೆ ಬ್ಲೂ ಪ್ರಿಂಟ್? ಇದೇ ಹೊತ್ತಿನ ವಿಶೇಷ ಟಾರ್ಗೆಟ್ ಮೋದಿ. ನಾನ್ ಶಮೀರಾ ಬಿಳುವಾಯಿ. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ನಡೆದಿದೆ ಒಂದು ಭಾರಿ ಸಂಚು. ಆ ಸಂಚಿನ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಹಾಗಾದ್ರೆ ಪ್ರಧಾನಿ ಹತ್ಯೆಯ ಭಯಂಕರ ಸಂಚು ಬಯಲಾಗಿದ್ದು ಹೇಗೆ? ಆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾದ್ರೂ ಯಾರು? ಒಂದೇ ಒಂದು ಇಮೇಲ್ ಭಾರಿ ಆತಂಕ ಸೃಷ್ಟಿಸಿರೋದು ಯಾಕೆ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಮೋದಿ ನಂಬರ್ 1. ಪ್ರಧಾನಿ ಮೋದಿ ಹತ್ಯೆಗೆ ಭಯಂಕರ ಸ್ಕೆಚ್. ಎಸ್, ಪ್ರಧಾನಿ ಮೋದಿ ದೇಶದ ಪವರ್ಫುಲ್ ಪೊಲಿಟಿಷಿಯನ್. ಅವರ ಭಾಷಣಕ್ಕೆ ಸಂವಹನ ಶಕ್ತಿ ಇದೆ. ಅವರ ಯೋಜನೆಗಳಲ್ಲಿ ದೂರದೃಷ್ಟಿ ಇದೆ. ಅವರು ತಗೊಂಡ ನಿರ್ಧಾರಗಳು ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸಿವೆ. ಶತ್ರು ದೇಶದವರನ್ನ ಕೂಡ ಗಡಗಡ ನಡುಗಿಸಿವೆ. ರಾಷ್ಟ್ರದ ವಿಚಾರದಲ್ಲಿ ರಜೆನೇ ಇಲ್ದಾಗೆ ಕೆಲಸ ಮಾಡಿದ್ದಾರೆ ಮೋದಿ. ಹೀಗಾಗಿ ಮೋದಿನೇ ಒಳ್ಳೆಯವರು ಅನ್ನೋರು ಇದ್ದಾರೆ, ಕೆಟ್ಟವರು ಅನ್ನೋರು ಇದ್ದಾರೆ. ಭ್ರಷ್ಟರಿಗೆ ಮೋದಿ ಕೆಟ್ಟೋರ್ ತರ ಕಾಣಿಸಿದ್ರೆ ದೇಶ ಪ್ರೇಮಿಗಳಿಗೆ ಮೋದಿ ಬೆಸ್ಟ್ ಲೀಡರ್ ಆಗಿ ಕಾಣಿಸ್ತಿದ್ದಾರೆ. ಹೀಗೆ ಒಂದಿಷ್ಟು ಜನರಿಗೆ ಮೋದಿ ಹೀರೋ ಆದ್ರೆ ಒಂದಿಷ್ಟು ಜನರಿಗೆ ವಿಲನ್ ಆಗಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಮೋದಿನೇ ಫಸ್ಟ್ ಇರೋದು. ಪ್ರಧಾನಿ ಮೋದಿ ಹತ್ಯೆಗೆ ಫಿಕ್ಸ್ ಆಯ್ತಾ ಡೇಟ್? ಪೊಲೀಸ್ ಕಮಿಷನರ್ಗೆ ಬಂದಿದ್ಯಾ ವಾರ್ನಿಂಗ್ ಇಮೇಲ್? ಆ ಇಮೇಲ್ ನಲ್ಲಿದ್ಯಾ ಮೋದಿ ಹತ್ಯೆಯ ಡೆಡ್ಲಿ ಪ್ಲಾನ್? ಪ್ರಧಾನಿ ಮೋದಿ ಹತ್ಯೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿರೋದು ಇದೇ ಮೊದಲಲ್ಲ. ಈ ಹಿಂದೆಯೂ 10 ಸ್ಕೆಚ್ಗಳು ನಡೆದಿದ್ವು, ಆ ನಂತರ ಅವೆಲ್ಲ ವಿಫಲವಾಗಿದ್ವು. ಆದ್ರೆ ಈ ಸಲ ಹಾಕಿರೋ 11 ಸ್ಕೆಚ್ ಮಿಸ್ ಆಗೋ ಚಾನ್ಸೇ ಇಲ್ಲ ಅನ್ನೋ ಮಾತುಗಳು ಕೇಳ್ಬರ್ತಿವೆ. ಯಾಕಂದ್ರೆ ಈ ಸಲ ಮೋದಿ ವಿರೋಧಿಗಳು ಮೋದಿ ಹತ್ಯೆಗೆ ಪಕ್ಕಾ ಪ್ಲಾನ್ ಮಾಡಿದ್ದಾರಂತೆ. ಆ ಪ್ಲಾನ್ ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಕೂಡ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಪ್ರಧಾನಿ ಮೋದಿಯನ್ನ 2019 ನವೆಂಬರ್ ತಿಂಗಳಲ್ಲೇ ಹತ್ಯೆ ಮಾಡುವುದಾಗಿ ಇಮೇಲ್ ಒಂದನ್ನ ದೆಹಲಿ ಪೊಲೀಸ್ ಕಮಿಷನರ್ಗೆ ಕಳಿಸಿದ್ದಾರೆ. ಆ ಇಮೇಲ್ ನಲ್ಲಿದೆ ಮೋದಿ ಹತ್ಯೆಯ ವಾರ್ನಿಂಗ್. ಶನಿವಾರ ಮಧ್ಯಾಹ್ನ ದೆಹಲಿ ಪೊಲೀಸ್ ಕಮಿಷನರ್ ಅಮೂಲ್ಯ ಪಟ್ನಾಯಕ್ಗೆ ಒಂದು ಸಾಲಿನ ಇಮೇಲ್ ಬಂದಿತ್ತು. ಆ ಇಮೇಲ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನ ಹತ್ಯೆ ಮಾಡುವ ವಾರ್ನಿಂಗ್. ಅದರಂತೆ 2019 ನವೆಂಬರ್ ತಿಂಗಳಿನಲ್ಲಿ ಪ್ರಧಾನಿ ಮೋದಿಯವರನ್ನ ಹತ್ಯೆ ಮಾಡುತ್ತೇವೆ ಅಂತಿತ್ತು. ಹೀಗೆ ಒಂದು ಸಾಲಿನ ಇಮೇಲ್ ಕಳಿಸಿದ್ದು ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು ಏನಂದ್ರೆ ಈ ಬೆದರಿಕೆ ಇಮೇಲ್ ಈಶಾನ್ಯ ರಾಜ್ಯಗಳಿಂದ ಬಂದಿದೆ ಅನ್ನೋದು. ಅದರಲ್ಲೂ ಅಸ್ಸಾಂನ ಸರ್ವರ್ ಮೂಲಕ ಈ ಮೇಲ್ ಅನ್ನ ಕಳಿಸಲಾಗಿದೆಯಂತೆ. ರ್ಯಾಲಿ ವೇಳೆ ಮೋದಿ ಹತ್ಯೆಗೆ ಪ್ಲಾನ್. 2019 ನವೆಂಬರ್ ತಿಂಗಳಿನಲ್ಲಿ ಪ್ರಧಾನಿ ಮೋದಿ ಹಲವಾರು ರ್ಯಾಲಿಗಳನ್ನ ನಡೆಸುವ ನಿರೀಕ್ಷೆ ಇದೆ. ಇದೇ ವೇಳೆ ಮೋದಿಯನ್ನ ಹತ್ಯೆಗೈಯುವ ಪ್ಲಾನ್ ಮಾಡಲಿದೆ ಅನ್ನೋ ಅನುಮಾನಗಳು ಹುಟ್ಟುಹಾಕಿದೆ. ಹೀಗಾಗಿ ಪ್ರಧಾನಿ ಸುರಕ್ಷತೆಗೆ ಮತ್ತಷ್ಟು ಒತ್ತು ನೀಡುವಂತೆ ಭದ್ರತಾ ಪಡೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ.
ಬೆದರಿಕೆ ಇಮೇಲ್ ಬೆನ್ನಲ್ಲೇ ಗುವಾಹಟಿಯಲ್ಲಿ ಬಾಂಬ್ ಸ್ಫೋಟ. ಮೋದಿ ಹತ್ಯೆಗೆ ಮುನ್ಸೂಚನೆ ಆಯ್ತಾ ಇ ಬ್ಲಾಸ್ಟ್? ಎಸ್, ಶನಿವಾರ ಬೆಳಗ್ಗೆ ಪ್ರಧಾನಿ ಮೋದಿ ಹತ್ಯೆ ಬೆದರಿಕೆ ಇಮೇಲ್ ಬಂದಿತ್ತು. ಇದರ ಬೆನ್ನಲ್ಲೇ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಡಿಮೆ ತೀವ್ರತೆಯ ಬಾಂಬ್ ಒಂದು ಅಸ್ಸಾಂನ ಗುವಾಹಟಿಯಲ್ಲಿ ಸ್ಫೋಟಗೊಂಡಿದೆ. ಇಲ್ಲಿನ ಮಹಾತ್ಮ ಗಾಂಧಿ ರಸ್ತೆಯ ಫ್ಯಾನ್ಸ್ ಬಜಾರ್ನಲ್ಲಿ ಈ ಘಟನೆ ನಡೆದಿದ್ದು, ಸ್ಫೋಟದ ತೀವ್ರತೆಗೆ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಂದ್ರೆ ಬಾಂಬ್ ಸ್ಫೋಟದ ಮೂಲಕ ಪ್ರಧಾನಿ ಮೋದಿಯವರನ್ನ ಹೇಳಿದ ದಿನದೊಂದೇ ಹತ್ಯೆ ಮಾಡ್ತೀವಿ, ನಮ್ಮನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಉಗ್ರರ ಸಂದೇಶವಾಗಿದ್ಯಾ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಆದ್ರೆ ಮೋದಿ ಹತ್ಯೆಯ ಬೆದರಿಕೆ ಇಮೇಲ್ ಕಳಿಸಿದ್ದು ಯಾರು, ಅಸ್ಸಾಂನಲ್ಲಿ ಬಾಂಬ್ ಸ್ಫೋಟವಾಗಿದ್ದಕ್ಕೂ ಈ ಇಮೇಲ್ಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಬಗ್ಗೆ ತನಿಖೆ ನಡೆಯಬೇಕಿದೆ. ಮೋದಿ ಜನಪ್ರಿಯತೆ ಜಗತ್ತಿನಾದ್ಯಂತ ಇದೆ. ಎಷ್ಟು ಜನಪ್ರಿಯತೆ ಹೊಂದಿದ್ದಾರೋ ಅಷ್ಟು ಪ್ರಮಾಣದಲ್ಲಿ ವೈರುಗಳು ಹುಟ್ಟಿಕೊಂಡಿದ್ದಾರೆ. ಇವಾಗಿಂದಲ್ಲ, ಮೋದಿ ಗುಜರಾತ್ ಸಿಎಂ ಆಗಿದ್ದಾಗಲೇ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಉಗ್ರರು. ಅದು ಇವತ್ತಿಗೂ ನಿಂತಿಲ್ಲ. 25 ವರ್ಷಗಳಿಂದ ಮೋದಿ ಹತ್ಯೆಗೆ ಪ್ಲಾನ್ ನಡೀತಿತ್ತು. ಆದ್ರೆ ಈಗೀಗ ಮೋದಿ ಹತ್ಯೆಯ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಇನ್ನೇನು ಮೋದಿಯನ್ನ ಮುಗಿಸೇ ಬಿಟ್ಟೆವು ಅಂತ ಹೊರಟಿದ್ದ ಉಗ್ರರಿಗೆ ಬಿಗ್ ಶಾಕ್ ಆದಿತ್ತು. ಮಿಂಚಿನ ವೇಗದಲ್ಲಿ ಉಗ್ರರ ಜಾಡು ಹಿಡಿದು ತನಿಖಾಧಿಕಾರಿಗಳು ಮೋದಿ ಹತ್ಯೆಗೆ ಸಜ್ಜಾಗಿದ್ದ ನರಹಂತಕರನ್ನ ಅರೆಸ್ಟ್ ಮಾಡಿದ್ರು. ಮೋದಿಯ ಆ ಒಂದು ವೀಕ್ನೆಸ್ ಬಳಸಿಕೊಂಡು ಹತ್ಯೆಗೆ ಪ್ಲಾನ್. ಮೋದಿಯನ್ನ ಕೊಲ್ಲಲೇಬೇಕು ಅಂತ ಪಾಕಿಸ್ತಾನದ ಉಗ್ರರು ಹೊಂಚು ಹಾಕಿ ಕೂತಿದ್ದಾರೆ. ಆಗಾಗ ಉಗ್ರರನ್ನ ಚೂ ಬಿಡ್ತಾ ಇದ್ರು, ಗಡಿ ದಾಟಿ ಬರೋದ್ರೊಳಗೆ ಉಗ್ರರನ್ನ ಹೊಡೆದುರುಳಿಸುತ್ತಿದ್ದಾರೆ ನಮ್ಮ ಸೈನಿಕರು. ಹೀಗಾಗಿ ಪಾಕಿಸ್ತಾನದ ಸಂಚು ವಿಫಲವಾಗ್ತಾನೇ ಇದೆ. ಹೊರಗಿನವರನ್ನ ಮಟ್ಟ ಹಾಕೋದ್ರಲ್ಲಿ ನಮ್ಮ ಸೈನಿಕರು ನಿರತರಾಗಿರುವಾಗ್ಲೇ ಒಳಗಿನ ಹಂತಕರು ಸೀಕ್ರೆಟ್ ಪ್ಲಾನ್ ರೂಪಿಸಿದ್ರು. ಮೋದಿಯ ಆ ಒಂದು ವೀಕ್ನೆಸ್ ಅನ್ನ ಟ್ರ್ಯಾಕ್ ಮಾಡಿ ಅದನ್ನೇ ಮೋದಿ ಹತ್ಯೆಗೆ ಬಳಸಿಕೊಳ್ಳೋ ಸಂಚು ರೂಪಿಸಿದ್ರು. ಅಂದಾಗೆ ಕೆಂಪು ಉಗ್ರರು ಕಂಡು ಹಿಡಿದಿದ್ದ ನಮೋ ವೀಕ್ನೆಸ್ ಏನು ಗೊತ್ತಾ? ಜನರ ಹತ್ತಿರಕ್ಕೆ ಹೋಗಿ ಪ್ರೀತಿಯಿಂದ ಮಾತನಾಡಿಸೋ ಮನಸ್ಸು. ಮೋದಿ ಎಲ್ಲೇ ಹೋಗ್ಲಿ ಭದ್ರತೆಯನ್ನ ಲೆಕ್ಕಿಸದೆ ಓಡಿ ಬಂದು ಮಕ್ಕಳನ್ನ ಮಾತಾಡಿಸ್ತಾರೆ. ಮೋದಿಯ ಇಂಥ ಗುಣನೇ ಜನರಿಗೆ ಇಷ್ಟವಾಗಿದ್ದು. ಆದ್ರೆ ಇದನ್ನೇ ವೀಕ್ನೆಸ್ ಅಂತ ಪರಿಗಣಿಸಿ ಉಗ್ರರು ಮೋದಿ ಹತ್ಯೆಗೆ ಮಹಿಳೆಯರು ಮತ್ತು ಮಕ್ಕಳನ್ನೇ ರೆಡಿ ಮಾಡಿದ್ರು. ಮೋದಿ ಮಕ್ಕಳನ್ನ ಮಹಿಳೆಯರನ್ನ ಮಾತನಾಡಿಸೋದಕ್ಕೆ ಬಂದೇ ಬರ್ತಾರೆ. ಆ ಟೈಮ್ನಲ್ಲಿ ಸೂಸೈಡ್ ಬಾಂಬರ್ ಅನ್ನ ಬಳಸಿಕೊಂಡು ಮೋದಿ ಹತ್ಯೆ ಮಾಡಬೇಕು ಅನ್ನೋದು ಉಗ್ರರ ಪ್ಲಾನ್ ಆಗಿತ್ತು. ಅದು ಸೇಮ್ ಟು ಸೇಮ್ ರಾಜೀವ್ ಗಾಂಧಿ ಹತ್ಯೆ ಮಾದರಿಯನ್ನೇ ಹೋಲ್ತಿತ್ತು. ಇದೀಗ ಇಂಥದ್ದೇ ಒಂದು ಖತರ್ನಾಕ್ ಪ್ಲಾನ್ ಅನ್ನ ಉಗ್ರರು ರೂಪಿಸಿದಂತಿದೆ. ಪ್ರಧಾನಿ ಮೋದಿಯನ್ನ ಹೇಗಾದ್ರೂ ಮಾಡಿ ಮುಗಿಸಲೇಬೇಕು ಅಂತ ಪಣ ತೊಟ್ಟಿರೋ ಉಗ್ರರು ಅದಕ್ಕೆ ಮುಂದಿನ ವರ್ಷ ನವೆಂಬರ್ ತಿಂಗಳಲ್ಲೇ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದನ್ನು ದೆಹಲಿ ಪೊಲೀಸ್ ಕಮಿಷನರ್ಗೆ ಇಮೇಲ್ ಕಳಿಸೋ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ರಕ್ತ ಪಿಪಾಸುಗಳು ಮೋದಿ ಹತ್ಯೆಗೆ ಸ್ಕೆಚ್ ಹಾಕಿರೋದು 11ನೇ ಸಲ. ಪ್ರಧಾನಿ ಮೋದಿ ಉಗ್ರರ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಹೀಗಾಗಿ ಅವರ ಹತ್ಯೆ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಸಂಚು ನಡೆಯುತ್ತಾನೆ ಇದೆ. ಹಾಗಾದ್ರೆ ಪ್ರಧಾನಿ ಮೋದಿ ಹತ್ಯೆಗೆ ಈ ಹಿಂದೆ ರೂಪಿಸಿದ್ದ 10 ಸ್ಕೆಚ್ಗಳು ಯಾವುವು? ಮೋದಿ ಹತ್ಯೆಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ ಆ 2 ಟೀಮ್ಗಳು ಯಾವುವು? ಈಗ ನಡೆದಿರೋದು ಬರೋಬ್ಬರಿ 11ನೇ ಸ್ಕೆಚ್. ಈ ಸಲ ಮೋದಿಯನ್ನ ಮುಗಿಸಲೇಬೇಕು ಅಂತ ಉಗ್ರರು ಪಣ ತೊಟ್ಟಂತಿದೆ. ಹಾಗಾದ್ರೆ ಈ ಹಿಂದೆ ಮೋದಿ ಹತ್ಯೆಗೆ ನಡೆದ
ಆ 10 ಸ್ಕೆಚ್ಗಳು ಯಾವುವು? ಮೋದಿ ಹತ್ಯೆಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋ ಆ 2 ಟೀಮ್ಗಳು ಯಾವುವು? ಎಲ್ಲಿದೆ ನೋಡಿ ಪೆನ್ ಟು ಪೆನ್ ಡಿಟೇಲ್ಸ್. ಪ್ರಧಾನಿ ಮೋದಿಗೆ ದೇಶದ ಹೊರಗೆ ಮತ್ತು ಒಳಗೆ ಅನ್ನೋ 2 ತಂಡಗಳಲ್ಲಿ ಶತ್ರುಗಳಿದ್ದಾರೆ. ಅವರು ಯಾವಾಗ ಹೇಗೆ ಮೋದಿ ಮೇಲೆ ಎರಗಿ ಬೀಳ್ತಾರೆ ಅನ್ನೋ ಆತಂಕ ಕ್ಷಣ ಕ್ಷಣವೂ ಕಾಡ್ತಾನೇ ಇರುತ್ತೆ. ಹೀಗಾಗಿ ಮೋದಿ ಮೇಲೆ ಒಂದು ಸಣ್ಣ ನೊಣ ಕೂಡ ವಾಲದಂತೆ ಭದ್ರತೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿರುತ್ತೆ. ಇನ್ನು ಪ್ರಧಾನಿ ಮೋದಿ ಹತ್ಯೆಗೆ ಈ ಹಿಂದೆಯೂ ಬರೋಬ್ಬರಿ 10 ಸ್ಕೆಚ್ಗಳು ನಡೆದಿದ್ವು. ಅವುಗಳ ಡೀಟೇಲ್ಸ್ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಸ್ಕೆಚ್ ನಂಬರ್ 1, 2004ರಲ್ಲಿ 4 ಉಗ್ರರಿಂದ ಮೋದಿ ಹತ್ಯೆ ಪ್ಲಾನ್. ಅಂದು 2004 ಜೂನ್ 17, ನಸುಕಿನ ಜಾವ 4:30, ಗುಜರಾತ್ನ ಅಹಮದಾಬಾದ್ ಮತ್ತು ಗಾಂಧಿನಗರದ ಹೈವೇಯಲ್ಲಿ ಗುಂಡಿನ ಸುರಿಮಳೆಗೆರೆದಿತ್ತು. ಪಿಸ್ತೂಲ್ಗಳ ಸದ್ದು ರಕ್ತ ದರ್ಪಣವನ್ನೇ ಹರಿಸಿತ್ತು. ಇದರ ಪರಿಣಾಮ 4 ರಕ್ತದ ಮಡುವಿನಲ್ಲಿ ಜೀವ ಬಿಟ್ಟಿದ್ರು. ಅದೇ ಇಷ್ಟ ಜಹಾನ್ ಎನ್ಕೌಂಟರ್ ಪ್ರಕರಣ. ಎಸ್, ಅವತ್ತು ಮುಂಬೈ ಮೂಲದ ಇಷ್ಟ ಜಹಾನ್ ಪ್ರಾಣೇಶ್ ಪಿಳ್ಳೈ ಅಲಿಯಾ ಜಾವೇದ್ ಶೇಖ್ನೊಂದಿಗೆ ಅಫ್ಜದ್ ಅಲಿ, ಜಿಜಾನ್ ಜೋಹರ್ ಎಂಬ 4 ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯ ಹತ್ಯೆಗೆ ಸಂಚು ರೂಪಿಸಿದ್ರು. ಇವರಲ್ಲಿ ಅಫ್ಜಿ ಜಿಶಾನ್ ಪಾಕಿಸ್ತಾನದ ಮೂಲದ ಲಷ್ಕರ್ ಇ ತೊಯ್ಬಾದ ಉಗ್ರರಾಗಿದ್ರೆ ಇಷ್ಟದ್ ಮತ್ತು ಜಾವೇದ್ ಸ್ಲೀಪರ್ ಸೇಲ್ಸ್ ಅಂತ ಅಂದಿನ ಜಾಯಿಂಟ್ ಕಮಿಷನರ್ ಕ್ರೈಮ್ ಬ್ರಾಂಚ್ನ ಪಿಪಿ ಪಾಂಡೆ ಹೇಳಿದ್ರು. ಸ್ಕೆಚ್ ನಂಬರ್ 2, ಎಲ್ಇಟಿಯಿಂದ ಮೋದಿ ಹತ್ಯೆಯ ಸಂಚು. ಅಂದು 2009 ಜೂನ್ ತಿಂಗಳು, ಪಾಕ್ ಮೂಲದ ಲಷ್ಕರ್ ಇ ತೊಯ್ಬಾ ಭಯೋತ್ಪಾದಕ ಸಂಘಟನೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹತ್ಯೆಗೆ ವಿಸ್ತೃತ ಸಂಚು ರೂಪಿಸಿತ್ತು. ಇದನ್ನ ವಿಕಿಲೀಕ್ಸ್ ವೆಬ್ಸೈಟ್ ಹೊರಗಳಿದಿತ್ತು. ಲಷ್ಕರ್ ಇ ತೊಯ್ಬಾ ನಾಯಕ ಶಾಪಿ ಸಂಚಿನ ರುವಾರಿ ಅಂತ ತಿಳಿದು ಬಂದಿತ್ತು. ಸ್ಕೆಚ್ ನಂಬರ್ 3, ಪಾಕ್ ಗೂಢಾಚಾರದ ಪ್ಲಾನ್ ಫ್ಲಾಪ್. ಸೂಫಿಯಾ ಮತ್ತು ಇಮ್ರಾನ್ ಪಾಕಿಸ್ತಾನಿ ಗೂಢಾಚಾರರು. ಇವರನ್ನು 2011 ಡಿಸೆಂಬರ್ನಲ್ಲಿ ಭಾರತದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ವಿಚಾರಣೆ ವೇಳೆ ನರೇಂದ್ರ ಮೋದಿ ಹತ್ಯೆ ಜೊತೆಗೆ ಗುಜರಾತ್ನಲ್ಲಿ ಪ್ರಮುಖ ಕಾರ್ಯಾಚರಣೆ ರೂಪಿಸಲು ಐಎಸ್ಐ ನಿರ್ಧರಿಸಿತ್ತು ಅಂತ ಅವರು ಬಾಯ್ಬಿಟ್ಟಿದ್ರು. ಅಷ್ಟೇ ಅಲ್ಲ, ಲಷ್ಕರ್ ಇ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ಸೇರಿ ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ದರು ಅನ್ನೋದು ಬಯಲಾಗಿತ್ತು. ಸ್ಕೆಚ್ ನಂಬರ್ 4, ಬಿಹಾರದ ಪಟ್ನಾದಲ್ಲಿ ಸರಣಿ ಬಾಂಬ್ ಸ್ಫೋಟ. ಎಸ್, 2013 ಅಕ್ಟೋಬರ್ನಲ್ಲಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ರು. ಈ ಸಂದರ್ಭದಲ್ಲಿ ಬಿಹಾರದ ಪಟ್ನಾದಲ್ಲಿ ನಡೆದ ಹೂಂಕಾರ್ ರ್ಯಾಲಿಯನ್ನುದ್ದೇಶಿಸಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿ ಮಾತನಾಡಬೇಕಿತ್ತು. ರ್ಯಾಲಿಯಲ್ಲಿ 300,000 ಜನರು ಭಾಗವಹಿಸಿದ್ರು. ಈ ವೇಳೆ ಗಾಂಧಿ ಮೈದಾನ ಸೇರಿದಂತೆ ಹಲವೆಡೆ 9 ಸರಣಿ ಬಾಂಬ್ ಸ್ಫೋಟಗೊಂಡು 6 ಜನರು ಮೃತಪಟ್ಟಿದ್ದಾರೆ, 85 ಜನ ಗಾಯಗೊಂಡಿದ್ರು. ಅದೃಷ್ಟವಶಾತ್ ಅವತ್ತು ಮೋದಿ ಅಪಾಯದಿಂದ ಪಾರಾಗಿದ್ರು. ಸ್ಕೆಚ್ ನಂಬರ್ 5, ವಾಟ್ಸಪ್ನಲ್ಲಿ ಮೋದಿ ಹತ್ಯೆ ಬೆದರಿಕೆ. ಅಂದು 2015 ಮೇ ತಿಂಗಳು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 1 ಪೂರ್ಣಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಪಂಡಿತ್ ದೀನದಯಾಳು ಉಪಾಧ್ಯಾಯ ಅವರ ಗ್ರಾಮದಲ್ಲಿ ಸಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಮೋದಿ ಹತ್ಯೆ ಮಾಡುವುದಾಗಿ ವಾಟ್ಸಪ್ ಮೆಸೇಜ್ ಬಂದಿತ್ತು. ಇದು ಇಡೀ ಸರ್ಕಾರವನ್ನೇ ಆತಂಕಕ್ಕೆ ದೂಡಿತ್ತು. ಆನಂತರ ಯುಪಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದಿದ್ರು. ಸ್ಕೆಚ್ ನಂಬರ್ 6, ಜೈಲಿನಲ್ಲೇ ಪ್ರಧಾನಿ ಹತ್ಯೆಗೆ ಸಂಚು. 2015 ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ರು 5 ಭಯೋತ್ಪಾದಕರು.
ಇದನ್ನ ಗಮನಿಸಿದ ತೆಲಂಗಾಣ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ವಾರಂಗಲ್ ಜೈಲ್ಗೆ ಕಳಿಸಿದ್ರು. ಆದ್ರೆ ಜೈಲಿನಲ್ಲಿದ್ದುಕೊಂಡೇ ಮೋದಿ ಹತ್ಯೆ ಸ್ಕೆಚ್ ಹಾಕಿ ಎಸ್ಕೇಪ್ ಆಗಲು ಯತ್ನಿಸಿದ್ರು ಆ ಪಾಪಿಗಳು. ಸ್ಕೆಚ್ ನಂಬರ್ 7, ರಾಕೆಟ್ ಲಾಂಚರ್ ಮೂಲಕ ಉಡಾಯಿಸುವ ಬೆದರಿಕೆ. 2017 ಫೆಬ್ರವರಿ ಯುಪಿ ವಿಧಾನಸಭಾ ಚುನಾವಣೆ ಟೈಮ್, ಯುಪಿಎ ಮೋ ಎಂಬಲ್ಲಿ ಬಿಜೆಪಿ ಪ್ರಚಾರದ ಬಹಿರಂಗ ಸಭೆ ಏರ್ಪಡಿಸಿತ್ತು. ಈ ವೇಳೆ ಮೋದಿ ಹತ್ಯೆ ಬೆದರಿಕೆ ಹಾಕಲಾಗಿತ್ತು. ಗುಜರಾತ್ನ ಮಂತ್ರಿ ಹರೇನ್ ಪಾಂಡ್ಯ ಅವರ ಹತ್ಯೆ ಆರೋಪಿ ರುಜುಲ್ ಪಟೇಲ್ ಹಾಗೂ ಆತನ ಸಹಚರರು ಪ್ರಧಾನಿಯನ್ನ ರಾಕೆಟ್ ಲಾಂಚರ್ ಮೂಲಕ ಉಡಾಯಿಸುವ ಬೆದರಿಕೆ ಒಡ್ಡಿದ್ರು. ಸ್ಕೆಚ್ ನಂಬರ್ 8, ಕೇರಳದಲ್ಲಿ ಜೀವ ಬೆದರಿಕೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ಮೋದಿ ಕೇರಳದ ಕೊಚ್ಚಿಯಲ್ಲಿ ಮೆಟ್ರೋ ರೈಲು ಸಂಚಾರದ ಉದ್ಘಾಟನೆಗೆ ಹೋಗಿದ್ರು. ಆಗ ಮೋದಿಗೆ ಜೀವ ಬೆದರಿಕೆ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅಲ್ಲಿನ ಡಿಜಿಪಿ ಸೇನ್ ಕುಮಾರ್ ಅವರು ಪ್ರಧಾನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದರು. ಆದರೆ ಯಾರಿಂದ ಪ್ರಧಾನಿಗೆ ಜೀವ ಬೆದರಿಕೆ ಇದೆ ಅನ್ನೋದನ್ನ ಅವರು ಬಹಿರಂಗಪಡಿಸಿರಲಿಲ್ಲ. ಸ್ಕೆಚ್ ನಂಬರ್ 9, ಸ್ನೈಪರ್ ರೈಫಲ್ ನಿಂದ ಹತ್ಯೆಗೆ ನಡೆದಿತ್ತು ಪ್ಲಾನ್. ಅಂದು 2018 ಮೇ 10, ಮೋದಿ ಹತ್ಯೆಗೆ ಗುಜರಾತ್ ಮೂಲದ ಶಂಕಿತ ಉಗ್ರರಾದ ಉಂಬೈದ್ ಮಿರ್ಜಾ ಮತ್ತು ಕಾಸಿಂ ಸ್ಟಿಂಬರ್ ವಾಲಾ ಸಂಚು ರೂಪಿಸಿದ್ರು. ಸ್ನೈಪರ್ ರೈಫಲ್ ನಿಂದ ಮೋದಿಯನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಈ ಬಗ್ಗೆ ಈ ಇಬ್ಬರು ಆನ್ಲೈನ್ ಮೆಸೇಜಿಂಗ್ ಆಪ್ನಲ್ಲಿ ಡಿಸ್ಕಸ್ ಮಾಡಿದ್ರು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಗುಜರಾತ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ಈ ಇಬ್ಬರನ್ನ ಬಂಧಿಸಿತ್ತು. ಕೆಂಪು ಉಗ್ರರಿಂದ ಮೋದಿ ಹತ್ಯೆಗೆ ಸಂಚು. 2018 ಜೂನ್ನಲ್ಲಿ ಮೋದಿ ಹತ್ಯೆಗೆ ಮಾವೋವಾದಿ ನಕ್ಸಲರು ಸಂಚು ರೂಪಿಸಿದ್ರು. ತೇಟ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರನ್ನ ಹತ್ಯೆ ಮಾಡಿದ ರೀತಿಯಲ್ಲೇ ಹತ್ಯೆ ಮಾಡೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಈ ಸ್ಫೋಟಕ ಮಾಹಿತಿಯನ್ನ ಪುಣೆ ಪೊಲೀಸರು ಬೇಗನೆ ಪತ್ತೆ ಹಚ್ಚಿ ಐವರನ್ನ ಬಂಧಿಸಿದ್ರು. ಆ ಪೈಕಿ ಬಂಧಿತ ರೋನಾ ವಿಲ್ಸನ್ ಅವರ ದೆಹಲಿ ನಿವಾಸದಲ್ಲಿ ಮೋದಿ ಅವರ ಹತ್ಯೆ ಸಂಚಿನ ಕುರಿತು ಪತ್ರ ಸಿಕ್ಕಿತ್ತು. ಹೀಗೆ ಮೋದಿಯನ್ನ ಮುಗಿಸೋಕೆ ದೇಶದ ಹೊರಗಿನ ಮತ್ತು ಒಳಗಿನ ಎರಡು ತಂಡಗಳು ನಿರಂತರವಾಗಿ 10 ಸ್ಕೆಚ್ಗಳನ್ನು ಹಾಕಿದ್ವು. ಇದೀಗ ದೆಹಲಿ ಪೊಲೀಸ್ ಕಮಿಷನರ್ಗೆ ಇಮೇಲ್ ಒಂದು ಬಂದಿದ್ದು, ಅದರಲ್ಲಿ 2019 ನವೆಂಬರ್ ತಿಂಗಳಲ್ಲಿ ಮೋದಿಯನ್ನ ಹತ್ಯೆ ಮಾಡುವುದಾಗಿ ಬೆದರಿಕೆ ಒಡ್ಡಲಾಗಿದೆ. ಹೀಗಾಗಿ ಪ್ರಧಾನಿ ಮೋದಿಗೆ ಟೈಟ್ ಸೆಕ್ಯೂರಿಟಿ ಒದಗಿಸಲಾಗಿದೆ.